ಎರಡು ಅವಧಿಯಲ್ಲಿ ಕಂಡು ಬರ್ತಾ ಇರುವಂತಹ ಆಳ್ವಿಕೆಯನ್ನ ನಡೆಸಿ ಕಂಡು ಬರ್ತಾ ಇರುವಂತಹ ಒಂದು ರಾಜಮನೆತನ ಶಾತವಾಹನ ಅಂತ ತೆಗೆದುಕೊಂಡಿವಿ. ಅಂದ್ರೆ ಸಾಮಾನ್ಯ ಶತಪೂರ್ವ ಅಂತ ಎದಕ್ಕೆ ಅನ್ಕೊಂಡು ಸಾಮಾನ್ಯ ಶಕ ಅಂತ ಎದಕ್ಕೆ ಅಂತ ನಾವು ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ. ಸಾಮಾನ್ಯ ಶತಪೂರ್ವ 335 ಹಿಡ್ಕೊಂಡು ಸಾಮಾನ್ಯ ಶಕ ವರ್ಷ ಅಂದ್ರೆ ಕ್ರಿಸ್ತ ಹುಟ್ಟಿದ ನಂತರ ಬರುವಂತಹ ವರ್ಷಗಳನ್ನ ಏನಂತ ಕರಿತೀವಿ, ಸಾಮಾನ್ಯ ಶಕ ವರ್ಷಗಳು ಅಂತ ಕರಿತಾ ಇದೀವಿ. 225 ಅಂದ್ರೆ ಸುಮಾರು ಇವರ ಇತಿಹಾಸವನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ 400 ವರ್ಷಗಳ ಇತಿಹಾಸವನ್ನ ನಾವು ಏನ್ ಮಾಡ್ತಾ ಇದೀವಿ ಪಡೆದುಕೊಳ್ತಾ ಇದೀವಿ. ಹೀಗೆ ಶಾತವಾಹನರು ಅನ್ನುವಂತ ಒಂದು ಶ್ರೇಷ್ಠವಾದಂತ ರಾಜಮನೆತನವನ್ನ ನಾವು ಏನ್ ಮಾಡ್ತಾ ಇದೀವಿ ಕಾಣ್ತಾ ಇದೀವಿ. ಹಾಗಾದ್ರೆ ಈ ಶಾತವಾಹನ ಮನೆತನವನ್ನ ಯಾರು ಸ್ಥಾಪನೆ ಮಾಡಿದ್ರು ಅನ್ನೋಂತ ಒಂದು ಮಾಹಿತಿ ನೋಡಿದ್ರೆ, ಸ್ಥಾಪಕ ಯಾರಿದ್ದಾರೆ ಅಂತಂದ್ರೆ ಸಿಂಹುಕ ಅನ್ನುವಂತ ವ್ಯಕ್ತಿ. ಸಿಂಹುಕನಿಂದ ಏನಾಗ್ತದೆ ಅಂತಂದ್ರೆ ಶಾತವಾಹನ ಅನ್ನುವಂತ ಒಂದು ಬಲಿಷ್ಠ ರಾಜಮನೆತನ ಸ್ಥಾಪನೆ ಆಗ್ತಾ ಇದೆ. ಹಾಗಾದ್ರೆ ಸಿಂಹುಕ ಮೊದಲು ಏನಾಗಿದ್ದ, ಶಾತವಾಹನರು ಮೊದಲು ಏನಾಗಿದ್ರು ಅನ್ನೋಂತ ಮಾಹಿತಿ ನಾವು ತೆಗೆದುಕೊಂಡ್ರೆ, ಮೌರ್ಯ ನಂತರ ಭಾರತದ ಇತಿಹಾಸದಲ್ಲಿ ಕಂಡು ಬರ್ತಾರಂತ ಆಳ್ವಿಕೆ ನಡೆಸ್ತಾರಂತ ವ್ಯಕ್ತಿಗಳು ಯಾರಂದ್ರೆ ಶಾತವಾಹನರು. ಇವರು ಮುಂಚೆ ಏನಾಗಿದ್ದಾರೆ, ಮೌರ್ಯರ ಸಾಮಂತ ಅರಸರಾಗಿದ್ರು. ಈಗಾಗಲೇ ಸಾಮಂತ ಅರಸರ ಅಂತ ಏನಂತ ಹೇಳಿದೀನಿ, ಅವರೇ ಆಳ್ವಿಕೆ ಮಾಡ್ತಾರ, ಆಡಳಿತ ನಡೆಸ್ತಾರ, ಬಟ್ ನಿಜವಾದಂತ ಅಧಿಕಾರ ಯಾರ ಸಾಮಂತರಾಗಿರ್ತಾರ ಆ ದೊರೆಯವರ ಮೇಲೆ ಇರ್ತದ. ಅಂದ್ರೆ ಇವರು ಮೌರ್ಯರ ಸಾಮಂತರಾಗಿ ಏನ್ ಮಾಡ್ತಾರೆ, ಕೆಲವು ದಿನಗಳ ಕಾಲ ಆಳ್ವಿಕೆ ಮಾಡ್ತಾರ. ಯಾವಾಗ ಮೌರ್ಯರು ಅವನತೆಯನ್ನು ಬಂದಾರ, ಅವಾಗ ಸಿಂಹ ಏನ್ ಮಾಡ್ತಾರೆ, ನನ್ನ ಸ್ವತಂತ್ರವನ್ನ ತಾನು ಘೋಷಣೆ ಮಾಡಿಕೊಂಡು ಸ್ವತಂತ್ರ ಸಾಮ್ರಾಜ್ಯವನ್ನ ಏನ್ ಮಾಡ್ತಾರೆ ಅಂತಂದ್ರೆ ರೂಢಿಸ್ಕೊಂಡಂತ ಸೃಷ್ಟಿಸಿ ತಾನು ಆಳ್ವಿಕೆಯನ್ನ ಪ್ರಾರಂಭಿಸ್ತಾ ಇದ್ದಾನ. ಹಾಗಾಗಿ ಸಿಂಹನನ್ನ ನಾವು ಏನ್ ಮಾಡ್ತಾ ಇದ್ದೀರಿ, ಶಾತವಾಹನರ ಸ್ಥಾಪಕ ಅಂತ ಕರೆದುಕೊಳ್ತೇವೆ. ಇದೇ ರಾಜಧಾನಿಯನ್ನ ಯಾವ ಮಾಡ್ಕೊಂಡಿದ್ದ ಅಂತಂದ್ರೆ ಪ್ರತಿಷ್ಠಾನವನ್ನ ಇವಾಗ ಏನಂತ ಕರಿತಾ ಇದ್ದಾರ ಅಂತಂದ್ರೆ ಪೈತಾನ ಅಂತ ಕರಿತಾ ಇದ್ದಾರೆ. ಪ್ರಜೆಂಟ್ ಇವಾಗ ಏನಿದ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಪ್ರದೇಶ ಪೈತಾನ ಅಂತ ತೆಗೆದುಕೊಂಡಿದ್ವಿ. ಸೊ ಇದನ್ನ ಮೊದಲು ಏನಂತ ಕರಿತೀವಿ, ಪ್ರತಿಷ್ಠಾನ ಅಂತ ಕರಿತಾ ಇದ್ರು. ಈ ರೀತಿ ಏನಾಗಿದ್ದಾರೆ, ಪ್ರತಿಷ್ಠಾನ ಅಥವಾ ಪೈತಾನ ಅಂತ ಪ್ರದೇಶವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಪ್ರಾರಂಭದಲ್ಲಿ ಆಳ್ವಿಕೆ ಮಾಡಿದಂತ ದೊರೆನೇ ಯಾರಂದ್ರೆ ಸಿಂಹುಕ. ಹಾಗಾದ್ರೆ ಇತರೇ ಪ್ರಾರಂಭಿಕ ದೊರೆ ಆಗಿದ್ದಾನ, ಇದೇ ಪ್ರದೇಶವೇ ಈ ತರ ರಾಜಧಾನಿಯಾಗಿತ್ತು, ಇವ್ರು ಇದೇ ಅವಧಿಯಲ್ಲಿ ಆಳ್ವಿಕೆಯನ್ನ ಮಾಡಿದಂತ ವ್ಯಕ್ತಿಗಳಾಗಿದ್ದಾರೆ ಅಂತ ನಾವು ಯಾವ ರೀತಿ ಹೇಳ್ತಾ ಇದೀವಿ, ಯಾವ ಆಧಾರವನ್ನು ಇಟ್ಕೊಳ್ಳಬೇಕಾಗಿ ಅಂತಂದ್ರೆ, ಇವರ ಕಾಲದಲ್ಲಿ ಕೂಡ ಏನಾಗಿದ್ದಾವೆ ಸಾಕಷ್ಟು ಮೂಲಾಧಾರಗಳು ನಮಗೆ ಏನಾಗ್ತದ ಕಂಡು ಬರ್ತಾ ಇದಾವ. ಸಾಕಷ್ಟು ಕೃತಿಗಳು ಮತ್ತು ಮೂಲಾಧಾರಗಳು ಕಂಡು ಬರ್ತದವ. ಅದರಲ್ಲಿ ಪ್ರಮುಖವಾದಂತಹ ಕೃತಿಗಳನ್ನ ನಾವು ತೆಗೆದುಕೊಳ್ಬೇಕಾದ್ರೆ ಒಂದು ಪುನಾದ್ಯನ ಬೃಹತ್ ಕಥ. ಪುನಾದ್ಯನ ಬೃಹತ್ ಕಥ ಅನ್ನುವಂಥ ಒಂದು ಕೃತಿ ರಚನೆಯಾಗಿದೆ. ಇದೇನಾಗಿದೆ ಅಂತಂದ್ರೆ ಪೈಸಾಚಿ ಭಾಷೆಯಲ್ಲಿ ಇದೇನಾಗ್ತದಂದ್ರೆ ಕಂಡು ಬರ್ತಾ ಇದೆ ಅಂತ ತೆಗೆದುಕೊಳ್ತೇವೆ. ಪೈಸಾಚಿ ಭಾಷೆಯಲ್ಲಿ ಏನಾಗಿದೆ, ಪುನಾದ್ಯ ಅನ್ನುವಂಥ ವ್ಯಕ್ತಿ ಏನ್ ಮಾಡಿದ್ದಾರೆ, ಬೃಹತ್ ಕಥ ಅನ್ನೋ ಒಂದು ಕೃತಿಯನ್ನ ಏನ್ ಮಾಡ್ತಾರೆ ರಚನೆ ಮಾಡಿದಾನ ಅಂತ ತೆಗೆದುಕೊಳ್ತಾ ಇದ್ರಿ. ಸೊ ಇದು ಕೂಡ ಈಗ ಈ ಒಂದು ಕೃತಿ ಕೂಡ ನಮ್ಗೆ ಏನ್ ಮಾಡ್ತಾರೆ, ಶಾತವಾಹನರ ಬಗ್ಗೆ ನಮ್ಗೆ ಸ್ಪಷ್ಟ ಮಾಹಿತಿಯನ್ನ ನೀಡ್ತಾ ಇದೆ. ನಂತರ ಬರ್ತಾ ಕೃತಿ ಯಾವುದು ಅಂತಂದ್ರೆ ಹಾಲ. ಹಾಲನ ಕೃತಿ ಯಾವುದು ಅಂತಂತಂದ್ರೆ ಗತಾಸಪ್ತಸತಿ. ಗತಾಸಪ್ತಸತಿ ಇದು ಯಾವ ಭಾಷೆಯಲ್ಲಿ ಇದೆ ಅಂತಂದ್ರೆ ಪ್ರಾಕೃತ. ಪ್ರಾಚೀನ ಕಾಲದಲ್ಲಿ ಬ್ರಾಹ್ಮಿ ಮತ್ತು ಕರಸ್ತಿಗಳಂತ ಕೃತಿಗಳ ಭಾಷೆಗಳು ಯಾವ ರೀತಿ ಪ್ರಸಿದ್ಧತೆಯನ್ನು ಪಡ್ಕೊಂಡಿದ್ರು, ಅದೇ ರೀತಿ ಪ್ರಾಕೃತ ಅನ್ನೋ ಕೃತಿ ಕೂಡ ಏನಾಗಿದೆ, ಪ್ರಾಕೃತ ಅಂತ ಒಂದು ಭಾಷೆ ಕೂಡ ಏನಾಗಿದೆ ಬಹಳ ಪ್ರಸಿದ್ಧವಾದಂತ ಭಾಷೆ ಆ ಒಂದು ಕಾಲದಲ್ಲಿತ್ತು ಅಂತ ಹೇಳ್ತೀವಿ. ಹಾಗ ಏನ್ ಮಾಡ್ತಾನೆ, ಗತಾಸಪ್ತಸತಿ ಅನ್ನೋಂತ ಒಂದು ಏನ್ ಮಾಡ್ತಾನೆ ಕೃತಿಯನ್ನ ರಚನೆ ಮಾಡ್ತಾ ಇದ್ದಾನೆ. ನೋಡಿ ಸಾಕಷ್ಟು ಒಂದು ಎಕ್ಸಾಂಪಲ್ ಅಲ್ಲಿ ಅಂದ್ರೆ ಕಂಪ್ಯೂಟರ್ ಎಕ್ಸಾಂಪಲ್ ಕೂಡ ಏನಾಗಿದೆ ಅಂತಂದ್ರೆ ಹಾಲನ ಬಗ್ಗೆ ಪ್ರಶ್ನೆ ಹೇಳಿದ, ಈತ ಎಷ್ಟನೇ ದೊರೆ ಇದ್ದಾನೆ, ಈತನ ಒಂದು ಶ್ರೇಷ್ಠವಾದಂತಹ ಕೃತಿ ಯಾವುದು, ನಂತರ ಇದನ್ನ ಕೃತಿ ಯಾವ ಭಾಷೆಯಲ್ಲಿ ಇದೆ, ಎಫ್ ಡಿ ಆಗಲಿ ಎಫ್ ಡಿ ಆಗಲಿ ಪಿ ಸಿ ಅನ್ನುವಂತಹ ಕಾನ್ಸೆಪ್ಟ್ ಮತ್ತು ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಕೂಡ ನಾವು ಈ ಪ್ರಶ್ನೆಗಳನ್ನ ಕಾಣ್ತಾ ಇದೀವಿ. ಹಾಗಾಗಿ ಹಾಲ ಏನ್ ಮಾಡ್ತಾನೆ, ಗತಾಸಪ್ತಸತಿ ಅನ್ನುವಂತ ಒಂದು ಕೃತಿಯನ್ನ ಪ್ರಾಕೃತ ಭಾಷೆಯಲ್ಲಿ ತಿಳಿಸಿದಾನೆ. ಇದೇನ್ ಮಾಡ್ತದ ಅಂದ್ರೆ, ಹಾಲ ಪೈಂಬಿ ಶಾತವಾಹನರ 17ನೇ ದೊರೆ ಆಗಿದ್ದಾನೆ. 17ನೇ ದೊರೆ ಆಗಿದೆ ಅಂತ ತಿಳ್ಕೊಳ್ತೀವಿ. ಇದು ಯಾವ ಕಾಲದಲ್ಲಿ ಬರ್ತಾ ಇದೆ ಅಂದ್ರೆ 20ರಿಂದ 24 ಅಂತ ವಿಷ್ಣು ನೋಡಿದ್ರೆ ಗೊತ್ತಾಗುತ್ತೆ. ಇದು ಯಾವಾಗ ಬರ್ತಾ ಇದ್ರಿಂದ ಸಾಮಾನ್ಯ ಶಕ್ರ ಅಂತ ಸಾಮಾನ್ಯ ಶಕರಿ ಸಾಮಾನ್ಯ ಸಂಖ್ಯೆಯಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ಸಾಮಾನ್ಯ ಸಂಖ್ಯೆ ಯಾವಾಗ ಏನಿರ್ತದ್ರಿ, ಫಸ್ಟ್ ಚಿಕ್ಕ ಸಂಖ್ಯೆಯನ್ನ ತೆಗೆದುಕೊಂಡು ಆಮೇಲೆ ಏನ್ ಮಾಡ್ತೀವಿ ದೊಡ್ಡ ಸಂಖ್ಯೆಗೆ ಹೋಗ್ತಾ ಇರ್ತೀವಿ. ಹಾಗಾಗಿ ಸಾಮಾನ್ಯ ಶಕವರ್ಷದಲ್ಲಿ ಕಾಲ ಏನ್ ಮಾಡ್ತಾರಂದ್ರೆ ಆರೋಗ್ಯನ ನಡೆಸಿದಾನ. ಈ ತರ ಒಂದು ಕೃತಿ ನಮ್ಗೆ ಏನ್ ತಿಳಿಸ್ತದೆ ಅಂದ್ರೆ, ಪ್ರಾಚೀನ ಕಾಲದಲ್ಲಿ ಸಿಲೋನ್ ಅಂತ ಕರಿತಾ ಇರುವಂತಹ ಒಂದು ಪ್ರದೇಶದಲ್ಲಿ ಇದೆ ಮಾಡಿದ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದ. ಸಿಲೋನ್ ಇವಾಗ ಏನಂತ ಕರಿತೀವಿ, ಶ್ರೀಲಂಕಾ ಅಂತ ನಾವು ಏನ್ ಮಾಡ್ತಾ ಇದ್ರೆ ಕರಿತಾ ಇದ್ರಿ. ಆ ಪ್ರದೇಶದಲ್ಲಿ ಕೂಡ ಈತ ಏನ್ ಮಾಡಿದ ಅಂದ್ರೆ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದ. ಹಾಗಾಗಿ ಈತನ ಕೂಡ ಶಾಂತವಾದ
Pallava, ¿no? Eso es su insulto, ¿no?
Shakarana sos